ನನ್ನ ಹೆಸರು ವಸಂತ ಕುಲಕರ್ಣಿ ಅಂತೇಳಿ, ನಾನು ಮೂಲತಃ ಹಾವೇರಿ ಅವ. ಆದರೆ ಇಲ್ಲಿ ಬಂದು ಈಗ 2013ರಿಂದ ಇಲ್ಲಿರ್ತೇನೆ, ಹುಬ್ಬಳ್ಳಿ ಹೋಗಿದ್ದೇನೆ. ನನಗೆ ಏನದ, ನನ್ನ ಕಾಲು ಆಂಪ್ಯೂಟ್ ಆಗಿದೆ 2010ರಾಗ. ಏನು ಎಡಗಡೆ ಕಾಲು 11ರಾಗ ಬಲಗಡೆ ಹೆಬ್ಬಟ್ಟು ಹೋಗ್ಯದ. ಏನ್ರಿ, ಅದಕ್ಕೆ ನಾನು ನಡೀಲಿಕ್ಕೆ ಅಸಮರ್ಥಿದ್ದೇನೆ. ನಾನು ಶುಗರ್ ಪೇಷೆಂಟು, ಗ್ಯಾಂಗ್ರಿನ್ ಆಗಿ ಆಗಿದ್ದುದು. ಆಮೇಲೆ ನಮ್ಮ ತಂಗಿ ಏನಿದ್ದಾಳೆ, ಆಕೆ ಮಾನಸಿಕವಾಗಿಯೂ ದೌರ್ಬಲ್ಯದ್ದಾಳೆ. ಆಕೆ ಆಕಿದು ಅಂದರೆ ಏನು, ಬ್ರೈನ್ ಡೆವಲಪ್ಮೆಂಟ್ ಸ್ಲೋ ಅದ. ಆಕಿದು ಇಂಪ್ರೂವ್ ಆಗ್ಯದ, ಆದ್ರೆ ಪೂರ್ಣವಾಗಿ ಆಗಿಲ್ಲ. ಆಕೆ ಇವತ್ತಿಗೂ ನನಗೆ ಏನಾರು ಸ್ವಲ್ಪ ಆಕೆ ಮಾನಸಿಕ ತ್ರಾಸ ಆದ್ರೆ ನಾನು ಹೊಡೆಯುವುದು ಬಡಿಯೋದು ಮಾಡ್ದೆ. ನಾ ಆಕಿನ ಬಿಟ್ಟು ಹೋಗಲಾರೆ, ಇಲ್ಲೂ ಇರಲಾರೆ. ಈ ಪರಿಸ್ಥಿತಿ ಒಳಗೆ ಬಿಸಿ ತುಪ್ಪ ಆಗ್ಯದ ನನಗೆ. ಅದಕ್ಕೆ ಆಕಿಗೆ ಏನದಲ್ಲ, ಆಕಿಗೆ ಮತ್ತು ನನಗೆ ಇಬ್ಬರಿಗೂ ಜೀವನೋಪಾಯಕ್ಕೆ ಏನರ ಒಂದು ಮಾರ್ಬೇಕು. ಅದಕ್ಕೆ ನಾನು ಬಿಕಾಮ್ ಎಮ್ ಎ ಆಗಿದ್ದು ನಾನು ಬೇಕಂದ್ರೆ ಹುಡುಗ ಹೇಳಬೇಕಂದ್ರೂ ಸಹಿತ ಹೇಳ್ಬೇಕಾದ. ಆದ್ರೆ ಬಟ್ ನನಗೆ ದುಡಿಯೋ ಸಾಮರ್ಥ್ಯ ಇಲ್ಲ ಇವತ್ತು, 60 ವರ್ಷ ಈಗ. ನಮಸ್ಕಾರ ಎಲ್ರಿಗೂ. ಜನಕರಲ್ಲಿ ಬೇಡ್ಕೊಳ್ಳೋದೇನಂದರೆ, ಇವರು ಕುಲಕರ್ಣಿ ಅಂತ ನಮ್ಮನೆ ಪಕ್ಕದಲ್ಲೇ ಇದ್ದಾರೆ. ಅವ್ರದ್ದು ಬಲಗಾಲು ಬದಲು ಕಟ್ಟಾಗಿದೆ, ಎಡಗಾಲು ನ್ಯೂನತೆ ಆಗಿ ಶುಗರ್ ಬಂದು ಕಟ್ಟಾಗಿದೆ. ಆಮೇಲೆ ಅವರು ಮೊದಲು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರ ತಂಗಿ ತುಂಬಾ ಏನಂದರೆ ಮಾನಸಿಕವಾಗಿದ್ದಾರೆ, ಇವ್ರಿಗೆ ಏನು ಸವಲತ್ತಿಲ್ಲ ಏನಿಲ್ಲ. ಆಮೇಲೆ ಇವ್ರನ್ನ ನೋಡ್ಕೊಳ್ಳೋರು ಯಾರಿಲ್ಲ, ಅನಾಥರ ಆಗಿದ್ದಾರೆ. ಇವ್ರಿಗೆ ಸಾರ್ವಜನಿಕರು ಒಂಚೂರು ಹೆಲ್ಪ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮಿಡಿಯಾದವ್ರಿಗೆ ಕಳಕಳೆಯಿಂದ ಬೇಡ್ಕೊಳ್ಳೋದೇನಂದರೆ, ತಿಂಗಳ ಸಂಭಾವನೆ ಕೊಟ್ಬಿಟ್ಟು ಅವ್ರಿಗೇನಾದರೂ ಒಂದು ಸಹಾಯ ಸಹಕಾರ ಮಾಡಿದರೆ, ಇಲ್ಲ ತಿಂಗಳಿಗೆ ಏನಾದರೂ ಒಂದು ಸ್ವಲ್ಪ ರೇಷನ್ ಏನಾದರೂ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂಥೇಳಿ.